ಅಲ್ಲಿಗೇನ ಪ್ಲಾಸ್ಟಿಕ್ ಹಾಕಿ ಬಂದವಲ್ರಿ ಪ್ಲಾಸ್ಟಿಕ್ ಹಾಕಿ ಬಂದವ ಆನಂತರ 1 ಕಿಲೋ ತಿನ್ನೋ ಈಗ 9 ಕಿಲೋ ತಿನ್ನಕತ್ತೀವಿ ನಾವೆಲ್ಲ ಇರೋದು ಒಂದೇ ಹಿಂದುತ್ವ ಹಿಂದೂನೆ ನಮ್ದು ಓಯ್ ಬಟನ್ ಒತ್ತು ಲೇಟ್ ಆಗುತ್ತೆ ಅಂತ ಹೇಳಿ ಮದ ಏನ್ ಮಾಡಿದ್ರು ಆಟೋ ಹಾಕಿದ್ರು ಈಗ ಆಟೋ ಬಿಟ್ಟು ಮೊಬೈಲ್ ನಾಗನ ಮಾಡಕತ್ತಿದ್ರು ಮತ್ತೆ ಯಾವುದಕ್ಕೆ ಸಮಾಧಾನ ಐತ್ರಿ ಅವರೆಲ್ಲ ಕಚ್ಚಾಡ್ಕೊಂಡು ಇಟ್ಕೊಂಡು ಅಲ್ಲೇ ಇದ್ದಿರ್ತಾರೆ ಎಲ್ಲರೂ ಒಂದೇ ಸಮಾಧಾನದ ಇರೋದು ಅವರೆಲ್ಲ ಒಂದೇ ಕಡೆನೇ ಇರ್ತಾರೆ ಆದ್ರೆ ಕಚ್ಚಾಡ್ದು ಬೇರೆನೇ ಮಾಮಿಲ್ ಬಂದು ಹೊರಗೆಬಿಟ್ಟು ಬರಾ ಚಾಕಡೆನಾ ನಮ್ಮ ಹೆಸರು ಜಾಕಿರ್ ಪಟೇಲ್ ಅಂತ ಯಾವ ಅವನು ಬದಾಮಿ ತಾಲೂಕು ಚಳಚಗುಂಟ ಬದಾಮಿ ತಾಲೂಕು ಚಳಚಗುಂಟ ಈಗ ನೀವು ಮೊದಲನೇ ಸಲ ಬರಾತ್ರು ಫಸ್ಟ್ ಟೈಮ್ ಬಂದಿದ್ದೆ ಫಸ್ಟ್ ಟೈಮ್ ಬಂದಿದ್ದೆ ಎಲ್ಲ ನೋಡ್ಕೊಂಡು ಏನಾಗ್ತಿದೆ ಎಲ್ಲ ವ್ಯವಸ್ಥೆ ಈಗಿನ ವಾತಾವರಣಕ್ಕೆ ಈಗ ಮಿಷಿನ್ ಯಂತ್ರಗಳು ಏನದಾವ ಈಗಿನ ಕಾಲಕ್ಕೆ ಅನುಗುಣವಾಗಿ ಹೋಗಬೇಕು ಮೊದಲಿನ ಟೈಪ್ ನಾವು ಮಾಡಿದ್ರೆ ನಡೆಯಂಗಿಲ್ಲ ಯಾಕಂದ್ರೆ ಲೇಬರ್ ಪ್ರಾಬ್ಲಮ್ ಈಗ ವಾತಾವರಣಕ್ಕೆ ಹುಳ ಬೀಳ್ತೈತಿ ಎಣ್ಣೆ ಹೊಡಿಲೇವಿಲ್ಲ ಅಂದ್ರೆ ಬರಂಗಿಲ್ಲ ಈಗ ಹೆಂಗೈತಿ ಆ ರೀತಿ ಹೋಗ್ಬೇಕು ಈಗ 10 20 ವರ್ಷದಿಂದ ನಾವು ಮಾಡ್ತೀವಿ ಅಂತ ರೈತಪಿಗೆ ಆ ಪ್ರಕಾರ ಮಾಡಿದ್ರೆ ಈಗ ಏನು ಅರ್ಥಂಗಿಲ್ಲ ಬಟ್ ಕೆಮಿಕಲ್ ಹಾಕೋದ್ರಿಂದ ಆ ಕೆಮಿಕಲ್ ನಮ್ಮ ದೇಹದಗೂ ಸೇರುತ್ತಲ್ಲ ಆ 90% ಅನ್ವರ್ಸಂಗಿಲ್ಲ ರೀ ಈಗ 10% ಆಮೇಲೆ ಕ್ರಮೇಣವಾಗಿ ತಗೊಳ್ಳಬಹುದು ಈಗ ರೈತ ಮೊದಲು ಜಾನುವಾರು ಸಾಕ್ತಿದ್ದ ಅದರಿಂದ ಸಾವಯವ ಗೊಬ್ಬರ ಸಿಗುತ್ತೆ ಹಾಲು ಮೊಸರು ಎಲ್ಲ ಫ್ರೀ ಸಿಗುತ್ತೆ ತಾಟದಿಂದ ಇದ್ದಿಲ್ಲ ಆಜುಬಾಜು ಎಲ್ಲ ಇದ್ರಲ್ಲಿ ಫ್ರೀ ಕೊಡ್ತಿದ್ದ ಈಗ ಇಲ್ಲ ಇಲ್ಲ ಏನು ಅವನ ಸಾಕಂಗಿಲ್ಲ ಅಂದಾಗ ಅವನು ಕೊಂಡು ತರಲಿಕ್ಕತ್ತಾನ ಆ ಜಾನುವಾರುಗಳು ದುಡಿಯೋರೇ ಇಲ್ರಿ ಈಗ ರೈತರಿಗೆ ಏನೇ ಬಿಡುತ್ತೆ ಅನಾನುಕೂಲ ಸ್ವಲ್ಪ ಅನುಕೂಲ ಕಡಿಮೆ ಈಗ ಬರಬೇಕು ಬಂಡವಾಳ ನಾವು ಹಾಕಬೇಕು ಅಂತಂದ್ರೆ ಅಲ್ಲಿ ರೈತಪಿಗೆ ನಾವು ರೊಕ್ಕ ಎಲ್ಲಿಂದ ತೊಗೊಂಬಂದು ಹಾಕಬೇಕು ಅಟ್ರೊಳಗೆ ಏನಾರು ಹೊಳಿ ಬಂದು ಪ್ರವಾಹ ಬಂದು ಇಲ್ಲ ಬರಗಾಲ ಆಗಿ ಹಿಂಗೇನ ಪ್ರಾಬ್ಲಮ್ ಆದ ತಕ್ಷಣ ಅಲ್ಲಿ ಒಮ್ಮೆ ಪೆಟ್ಟು ಬಿತ್ತು ಹೇಳಬೇಕು 10 ವರ್ಷ ಬೇಕು ಈಗ ರಾಜ್ಯ ಸರ್ಕಾರ ಬೆಳೆಯೋಮಾಗಲಿ ಬೆಳೆಸಲ್ಲ ಪಡ್ಲಿಕ್ಕೆ ಪಡಕತ್ತೈತ್ರಿ ಅದು ಏನಾಗತ್ತೆ ಗೊತ್ತೇನ್ರಿ 1 ರೂಪಾಯಿ ನಾವು ಖರ್ಚು ಮಾಡ್ತೀವಿ ಅಲ್ಲಿ 4ನೇ ಬರುತ್ತೆ 10 ರೂಪಾಯಿ ಖರ್ಚು ಮಾಡ್ತೀವಿ 1 ರೂಪಾಯಿ 1 ರೂಪಾಯಿ ಬರುತ್ತೆ ಈಗ ಅವರು ರೈತರಿಗೆ ನಾವು ಗೋಂಜಾಳ ಬೆಳೆದು ದೊಡ್ಡ ಬೆಳೆ ಅಂತ ದೊಡ್ಡ ರೇಟ್ ಅಂತ ಹೇಳ್ತಾರೆ ಅಲ್ಲಿ ಏನಾಗೈತೆ ರೀ ಇಳುವರಿ ಕಡಿಮೆ ಆಗುತ್ತಾ ಅಥವಾ ಏನಾರು ವಿಕೋಪಕ್ಕೆ ಮಳೆ ವಿಕೋಪಕ್ಕೆ ಹಾಳಾಗಿಕ್ಕವು ಮತ್ತು ಹಿಂಗಾಗಿ ಒಂದು ಬರ್ತತಪ್ಪ ಅನ್ನೋತ್ಲೇನ ಇಲ್ಲಿ ದೊಡ್ಡದು ಗಜ್ಜಾಗಿ ಬಿಟ್ಟಿರ್ತೈತಿ ಇಲ್ಲಿ ಹತ್ತು ರೈತರೆಲ್ಲ ಹಿಂಗೆ ಹೇಳ್ಕೊಂಡು ಹೇಳ್ಕೊಂಡವ್ರು ಆಲ್ಮೋಸ್ಟ್ ರೈತರು ಹೊಲಗೆಲ್ಲ ಮಾರಿ ತಮ್ಮ ನಗರಿನ ಬರ್ರಿ ಬರಾಕತ್ಬಿಟ್ರೆ ಮುಂದೆ ಹೊಟ್ಟಿಗೆ ಅಂತೀನಿ ಅಲ್ಲಿ ಈಗೇನು ಪ್ಲಾಸ್ಟಿಕ್ ಹಾಕಿ ಬಂದವಲ್ರಿ ಈಗ ಪ್ಲಾಸ್ಟಿಕ್ ಹಾಕಿ ಬಂದವ್ರಿ ಪ್ಲಾಸ್ಟಿಕ್ ಹಾಕಿ ಬಂದವ ಆನಂತರ 1 ಕಿಲೋ ತಿನ್ನೋ ಈಗ 9 ಕಿಲೋ ತಿನ್ನಕತ್ತೀವಿ ಅವಾಗ ಮೊದಲು ಫುಡ್ಡು ಅನ್ನಮನ್ ತಿಂತಿದ್ರು ಅನ್ನಮನ್ ದುಡಿದಿದ್ರು ಮೊದಲಿನವರು ಅವ್ರು ಜವಾರಿ ಮಂದಿ ಅಂತಿದ್ರು ಈಗ ನಮಗೆ ತಿನ್ನಕ್ಕಾಗಂಗಿಲ್ಲ ಅವ್ರು ಅಷ್ಟು ದುಡಿಯಾಕೂ ಆಗಂಗಿಲ್ಲ ತಿಂದ್ರೆ ತಡ್ಕೊಳಕ್ಕಾಗಂಗಿಲ್ಲ ಮತ್ತು ದುಡಿದು ದೂರ ಹೊತ್ತು ರೈತರಿಗೆ ಏನೈತೆ ನೋಡ್ರಿ ಈಗ ಅವು ಮಿಷಿನರಿ ಒಬ್ಬರು ತೊಗೊಂಬಂದಿರ್ತಾರೆ ಹಳ್ಳಿಯೊಳಗೆ ಅವ್ರಿಗೆ ಪರಿಸ್ಥಿತಿ ಸ್ವಲ್ಪ ಅನುಕೂಲ ಚಲೋ ಇರ್ತೈತಿ ಬಂಡವಾಳ ಇರ್ತೈತಿ ಅವ್ರಿಗೆ ಇಳುವರಿ ಚಲೋ ಇರ್ತೈತಿ ದುಡ್ಡು ಇರ್ತೈತಿ ಅವ್ರು ತೊಗೊಂಬಂದು ಹಾಕ್ತಾರೆ ಒಂದು ಪೆಟ್ ಬಿದ್ದರೂ ತಡ್ಕೊಳ್ಳೋ ಕ್ಯಾಪಿಸಿಟಿ ಇರುತ್ತೆ ಈಗ ಅದನ್ನ ನೋಡ್ಕೊಂಡು ದೊಡ್ಡವ್ರು ಮಾಡೋಕಂತ ಹೋಗಿ ನಾವು ಸಣ್ಣವ್ರು ಮಾಡಿದ್ವಿ ಅಂದ್ರೆ ಆ ಪೆಟ್ ಬಿತ್ತ ಮೊದಲ ಪೆಟ್ ಬಿದ್ದಿರ್ತೈತಿ ತಡ್ಕೊಳಕ್ಕೂ ಆಗಂಗಿಲ್ಲ ಸರ್ ಬೆಳಿಬೇಕಾದ್ರೆ ಒಂದು 4-6 ವರ್ಷ ಬೇಕ್ರಿ ಸಣ್ಣ ಹಿಡುವಳಿದಾರ ಅಂತ ಉಪಕಸ ಮಾಡ್ಬೋದಲ್ಲ ಸಾಕ್ಬೋದು ಇಡಿ ಸಾಕ್ಬೋದು ಸಣ್ಣ ಪುಟ್ಟ ಮೇಕೆ ಸಾಕ್ಬೋದು ಏನಾಗುತ್ತೆ ಈಗ ಆರ್ಥಿಕ ಪರಿಸ್ಥಿತಿ ಗೌರ್ಮೆಂಟ್ ಅನುಕೂಲ ಕೊಟ್ಟತ್ರಿ ಇಲ್ಲಂತಿಲ್ಲ ಅದನ್ನ ಮಾಡ್ಕೊಂತ ಹೋಗ್ಬೇಕಾದ್ರೆ ವಾಮಿಗೆ ಸ್ಟ್ಯಾಂಡ್ ಆಗಂಗಿಲ್ಲ ಅದು ಆದ್ರೂ ವರ್ಷ 2 ವರ್ಷ ಬೇಕ್ರಿ ಅದಕ್ಕೆ ಈಗ ಆ ದುಡ್ಡು ಹಾಕ್ಬೇಕು ಅದನ್ನ ಜಗ ಸಚ್ ಮಾಡ್ಕೊಂಡು ಮಾಡ್ಬೇಕಂದ್ರೆ ಅಟ್ತು ಈಗ ಅವನ ಪರಿಸ್ಥಿತಿ ಗಟ್ಟಿತ್ತು ಚಲೋ ಇಲ್ಲ ಅಂದ್ರೆ ಮತ್ತೆ ಹಿಂದೆ ಯಾವ್ರ ಹರ್ತಾಟಿದ್ವು ಅಂದ್ರೆ ಅದಕ್ಕೂ ಈಗ ತಡ್ಕೊಳ್ಳೋ ಕ್ಯಾಪಿಸಿಟಿ ರೈತರಿಗೂ ಇಲ್ಲ ಸಾಮಾನ್ಯ ಜನರಿಗೂ ಇಲ್ಲರಿ ತಡ್ಕೊಳ್ಳೋ ಕ್ಯಾಪಿಸಿಟಿ ಯಾರಿಗೂ ಇಲ್ಲರಿ ಹ್ಞೂ ಅಂದ್ಕೊಂಡು ನೀರು ಬೀಳ್ಬೇಕು ಹೋಗಿ ಬಟನ್ ಒತ್ತು ಲೇಟ್ ಆಗುತ್ತೆ ಅಂತೇಳಿ ಮದ ಏನು ಮಾಡಿದ್ರಿ ಆಟೋ ಹಾಕಿದ್ರು ಈಗ ಆಟೋ ಬಿಟ್ಟು ಮೊಬೈಲ್ನಾಗನ ಮಾಡಕತ್ತಿದ್ರು ಮತ್ತು ಯಾವುದಕ್ಕೇನು ಸಮಾಧಾನ ಐತ್ರಿ ಅದು ಅದಕ್ಕೂ ಎಲ್ಲ ಸೆಟ್ಟಿಂಗ್ನೇ ಬಂದ್ಬಿಟ್ಟತ್ ರೀ ಜೀವನನೂ ಸೆಟ್ಟಿಂಗ್ನೇ ಬಂದೈತಿ ಸಾವಯವ ಹಾಕೋದು ಚಲೋ ರೀ ಆದ್ರೆ ಕ್ರಮೇಣ ಆಯ್ತು ಅಂತ ಸರ್ ಸಾವಯವ ಕ್ರಮೇಣ ಆಯ್ತು ಅಂತ ಹಾ ಇದು ಹೌದ್ರೆ ನಾವು ಬದುಕಂಗಿಲ್ಲ ನಮ್ಮ ಮಕ್ಕಳಿಗೆ ಎಲ್ಲಿ ಇಟ್ಟು ಹೋಗ್ಬೇಕಂತ ಇದನ್ನ ತೊಗೊಳೋದು ಹಾಕೋದು ಈ ಸಾವಯವ ಚಲೋ ತಪ್ಪಲ್ಲ ಆದ್ರೆ ಕ್ರಮೇಣ ಆಯ್ತು ಉಳಿದೈತಿ ಇದು ಕೆಮಿಕಲ್ಸ್ ಏನಾಗುತ್ತೆ ರೀ ಹೊಡೆದ ರಿಸಲ್ಟ್ ಆಗ ಹಿಂದೆ ಸ್ಪಾಟ್ನಾಗ ಇದು ಕೇಂದ್ರ ಸರ್ಕಾರದಿಂದ ಮೋದಿಯವರು ಏನು ಕಿಸಾನ್ ಇದನ್ನು ಮಾಡ್ರಿ ಅದು ತಿಂಗಳ ತಿಂಗಳ ಈಗ 3 ತಿಂಗಳಿಗೊಮ್ಮೆ 2000 ಅದು ಬಂದೇ ಬರ್ತೀರಿ ನೋಡ್ರಿ ಜನ ಈಗ ಇದ್ದ ಪರಿಸ್ಥಿತಿ ಒಳಗೆ ನೋಡ್ಬೇಕಪ್ಪ ಅಂದ್ರೆ ನಮ್ಮ ದೇಶದ ಬೇರೆ ದೇಶಕ್ಕೆ ಲೆಕ್ಕ ಹಾಕ್ಸಿದಂದ್ರೆ ನಮ್ಮ ದೇಶ ಒಂದು ಸ್ವಲ್ಪ ಚಲೋ ಮಾಡ್ಯಾರ ಮೊದಲಿಗೆ ಈಗ ಸ್ವಲ್ಪ ಡೆವಲಪ್ಮೆಂಟ್ ಐತಿ ಆನಂತರ ಮೊನ್ನೆ ಏನು ಇದನ್ನು ಹರಿಸಿದ್ರಲ್ರಿ ಅದನ್ನು ನೋಡಕತ್ತಿದಂದ್ರೆ ದಕ್ಷಿಣಕ್ಕೆ ಯಾವ ದೇಶದ್ದು ಹೋಗಿದ್ದಿಲ್ಲ ನಮ್ಮ ದೇಶದ್ದು ಫಸ್ಟ್ ಟೈಮ್ ಹೋಗಿದ್ದು ಎಷ್ಟೋ ಫೇಲ್ ಆಗ್ಯಾವು ಮತ್ತು ಇದು ಒಂದು ನಮ್ಮದು ರೆಕಾರ್ಡ್ ಅನ್ನಬೇಕು ರೆಕಾರ್ಡ್ ಅನ್ಬೇಕು ದೇಶದೊಳಗೆ ಇದು ಒಂದು ಮಾಡಿದ್ದು ಭಾರಿ ಹೆಮ್ಮೆಯಿಂದ ಹೇಳ್ಕೋಬೇಕು ನಮ್ಮ ಭಾರತ ದೇಶ
ಮೇಲ್ ಐತೆ ಅಂತ ಹೇಳಿ ಬಾಜುದವರು ನಮ್ಮನ್ನ ನೋಡಿ ಮತ್ತೆ ನಮ್ಮ ಫಾಲೋ ಮಾಡಕತ್ತಾರ ಈಗ ಏರಪ್ಪ ಅಂತ ನನ್ನ ಹೆಸರು ದೇವರ ಹುಬ್ಬಳ್ಳಿ ಹಾಂ ಏ ನಿಮ್ಗೆ ಹೇಳಿಲ್ಲ ದೇವರ ಹುಬ್ಬಳ್ಳಿ ನಿಧಿ ಹತ್ರ ದೇವರ ಹುಬ್ಬಳ್ಳಿ ಹ್ಞೂ ರೈತರನ್ನೇ ಹ್ಞೂ ಬರ್ತಾ ಇದೆ ನಾವು ದೇವರ ಹುಬ್ಬಳ್ಳಿ ಸನ್ನಿಗೆ ಇದೆಯಲ್ಲ ಬರ್ತಾ ಇತ್ತು ಈಗ ಮೊದಲೇನು ಸ್ಟಾರ್ಟಿಂಗ್ ಮಾಡಿದ್ರಲ್ಲ ಈ ಕೃಷಿ ಮಾಡಕ್ಕೆ ವ್ಯತ್ಯಾಸ ಅಂದ್ರೆ ಜನಸಂಖ್ಯೆ ಕಮ್ಮಿ ಬರ್ತಾ ಇದೆ ಇಲ್ಲಿ ಕೃಷಿ ಉಪಕರಣಗಳಲ್ಲಿ ಜಾನುವಾರುಗಳಾಗಲಿ ಎಲ್ಲ ಚೆನ್ನಾಗಿ ಅಲ್ಲ ಮೊದಲಕ್ಕಿಂತ ಚಲೋ ಬಂದಿದಾವೆ ಬೇರೆ ಬೇರೆ ಜಾತಿಗಳು ಬಂದಿದಾವೆ ಇಲ್ಲಿ ಜಾನುವಾರುಗಳೆಲ್ಲ ಕಮ್ಮಿ ಇದೆ ಹಾರ್ಟ್ ಅಲ್ಲಿ ಇರೋದು ನರೇಂದ್ರ ಮೋದಿ ಇದೀನಿ ಮತ್ತೆ ಅಂತಿಲ್ಲ ಕೆಲಸ ನೋಡ್ತಾ ಇಲ್ಲ ನಾವು ಇರೋದೇ ಹಾರ್ಟ್ ಅಲ್ಲಿ ಎಲ್ಲ ಮಂದಿರ ಐತಲ್ಲ ಗೊತ್ತಾ ಅದೇ ರಾಮ ಮಂದಿರನೇ ಜೈ ರಾಮ್ ಶ್ರೀರಾಮ್ ಅವರೆಲ್ಲ ಅನ್ಪಾಡ್ ಮಂದಿ ಇರ್ತಾರಲ್ಲ ಅನ್ಪಾಡ್ ಇರ್ತಾರಲ್ಲ ಸ್ವಲ್ಪ ತಿಳುವಳಿಕೆ ಕಮ್ಮಿದ್ದ ಕನ್ನಡ ಅಂದ್ರೆ ಹಿಂದೂ ಧರ್ಮಕ್ಕೆ ಕಮ್ಮಿದ್ದ ತಿಳುವಳಿಕೆ ಇರ್ತಾರಲ್ಲ ಅವರೆಲ್ಲ ಅದನ್ನೇ ಮಾಡಿರೋದು ಹಿಂದುತ್ವದ ಬಗ್ಗೆ ಮಾಹಿತಿ ಇದ್ದವ್ರಿಗೆ ಮಾತ್ರ ಗೊತ್ತಿರುತ್ತೆ ಹಿಂದುತ್ವ ಅಂದ್ರೇನು ಜೈ ಭಾರತ್ ಅಂದ್ರೇನು ಇಂಡಿಯನ್ ಅಂದ್ರೇನು ಇಂಡಿಯನ್ ಅಂದರೆ ಬ್ರಿಟಿಷ್ ಇರ್ತಾರಲ್ಲ ಅವರಿಟ್ಟಿದ್ದು ನಮ್ಮವ್ರು ಇರ್ತಾ ಇದ್ದಾರೆ ನಮ್ಮವರು ಅದಕ್ಕೆ ಹೇಳ್ತಾರೆ ನಂಗೆ ಹೆಮ್ಮೆನೇ ಭಾರತ ಅದು ಒಂದು ನಮ್ಮ ಭಾಷೆ ನಮ್ಮದು ಅವರೆಲ್ಲ ಕಚ್ಚಾಡ್ಕೊಂತ ಇಟ್ಕೊಂಡು ಅಲ್ಲೇ ಇದ್ದಿರ್ತಾರೆ ಎಲ್ಲರೂ ಒಂದೇ ಸಮುದಾಯದಲ್ಲಿ ಇರೋದು ಅವರೆಲ್ಲ ಒಂದು ಕಡೆನೇ ಇರ್ತಾರೆ ಆದರೆ ಕಚ್ಚಾಡೋದು ಬೇರೆನೇ ಮಾಮೇಲೆ ಬಂದು ಹೊರಗೆಬಿಟ್ಟು ಬರ ಚಾ ಕಡೆನಾ ಈ ಜನ ಭಾಳ ಇರುತ್ತೆ ನಮಗಾದಿಲ್ಲ ನಾವೆಲ್ಲ ಇರೋದು ಒಂದೇ ಹಿಂದುತ್ವ ಹಿಂದೂನೇ ನಮ್ಮದು